ಈ ಹಿಂದಿ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮತ್ತು ಸಂಸದರಿಂದ ಕನ್ನಡ ದ್ರೋಹಿ ಹೇಳಿಕೆ ಇದು ಕನ್ನಡ ದ್ರೋಹಿನೇ ಈ ತರದ ಹೇಳಿಕೆಯನ್ನ ಕೊಟ್ಟವರು ಭಾಷಾ ದ್ರೋಹಿಗಳೇ ಬೇರೆ ಮಾತೇ ಇಲ್ಲ ಅದು ಯಾರಾದರೂ ಅಷ್ಟೇನೆ ಕನ್ನಡ ಪ್ರಾದೇಶಿಕ ಭಾಷೆ ಹಿಂದಿ ರಾಷ್ಟ್ರೀಯ ಭಾಷೆ ಯಾರು ಹೇಳಿದ್ರು ಈ ಸಚಿವರಿಗೆ ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಎಲ್ಲಿದೆ ಹಿಂದಿಯನ್ನ ರಾಷ್ಟ್ರೀಯ ಭಾಷೆಯನ್ನಾಗಿ ಮಾಡಿದ್ರೆ ತಪ್ಪೇನೂ ಇಲ್ಲವಂತೆ ಸಚಿವ ಮುರುಗೇಶ್ ನಿರಾಣಿ ಅವರು ಮೈಸೂರಲ್ಲಿ ಕೊಟ್ಟಿರೋ ಹೇಳಿಕೆ ಹಿಂದಿಯನ್ನ ರಾಷ್ಟ್ರೀಯ ಭಾಷೆಯನ್ನಾಗಿ ಮಾಡಿದ್ರೆ ತಪ್ಪೇನಿಲ್ಲ ನಮ್ಮದು ಪ್ರಾದೇಶಿಕ ಭಾಷೆರಿ ನಮ್ಮ ಪ್ರದೇಶಕ್ಕೆ ಅಷ್ಟೇ ಸೀಮಿತ ಈಗಾಗಲೇ ರಾಷ್ಟ್ರೀಯ ಭಾಷೆ ಅಲ್ಲ ಅಂತಂದ್ರೂ ಕೂಡ ಆ ಬಲವಂತದ ಹೇರಿಕೆಯನ್ನ ಅನುಭವಿಸಿ ಅನುಭವಿಸಿ ಸಾಕಾಗಿದೆ ಅಂತದ್ರಲ್ಲಿ ಸಚಿವ ಸಂಸದರುಗಳು ಕೊಡತಕ್ಕಂತ ಇಂತ ಹೇಳಿಕೆಗಳು ಇವರಿಗೆ ಏನು ಅನ್ಸದೇ ಇಲ್ವಾ ಇವರ ಮಾತೃಭಾಷೆ ಬಗ್ಗೆ ಇವರಿಗೆ ಏನು ಅನ್ಸದೇ ಇಲ್ವಾ ಹೌದಪ್ಪ ನಾನು ಕರ್ನಾಟಕದಲ್ಲಿ ಹುಟ್ಟಿದಿನಿ ಕನ್ನಡ ಭಾಷೆಯನ್ನ ಕಲ್ತಿದಿನಿ ಅದೇ ನನ್ನ ಮಾತೃಭಾಷೆ ನನಗೆ ಅನ್ನ ನೀರು ಊಟ ಗಾಳಿಯನ್ನ ಕೊಡ್ತಾ ಇರೋದು ಈ ಭಾಷೆ ನಾನು ಕನ್ನಡಿಗರಿಂದಲೇ ಆಯ್ಕೆಯಾಗಿದ್ದೀನಿ ಕನ್ನಡಿಗರಿಂದಲೇ ಮಂತ್ರಿ ಆಗಿದ್ದೀನಿ ಕನ್ನಡಿಗರಿಂದಲೇ ಸಂಸದನಾಗಿದ್ದೀನಿ ಅಂತ ಇವರಿಗೆ ಯಾರಿಗೂ ಅನ್ಸದೇ ಇಲ್ಲ ಇದೇನು ಊಳಿಗಮಾನ್ಯ ಪದ್ಧತಿಯಲ್ಲಿ ಇದೀವ ನಾವಿನ್ನೂ ಕೂಡ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ರಾಜಕೀಯದ ವ್ಯಕ್ತಿಗಳು ಮಾದರಿಯಾಗಬೇಕಾದರು ಎಂತ ಹೇಳಿಕೆ ಕೊಡಬೇಕಾಗಿತ್ತು ಇವರೆಲ್ಲರೂ ಕೂಡ ಹಾಗೆ ನೋಡಕ್ಕೋದ್ರೆ ಕೆಲವರು ಕರೆಕ್ಟ್ ಆಗಿ ಮಾತಾಡಿದ್ದಾರೆ ಮುಖ್ಯಮಂತ್ರಿ ಆದಿಯಾಗಿ ಇನ್ನು ಕೆಲವರು ನಾನು ಏನೇ ಹೇಳಿಕೆ ಕೊಟ್ಟರು ತುಂಬಾ ಡಿಫರೆಂಟ್ ಆಗಿ ಕೊಡಬೇಕು ಅಂತ ಅನ್ಕೋತಾರ ಏನೋ ಗೊತ್ತಿಲ್ಲ ಹಾಗಾಗಿ ಇವರು ಹೇಳ್ತಾ ಇರತಕ್ಕಂತದ್ದು ಕನ್ನಡ ಕೇವಲ ಪ್ರಾದೇಶಿಕ ಭಾಷೆ ಹಿಂದಿಯನ್ನ ರಾಷ್ಟ್ರೀಯ ಭಾಷೆಯನ್ನಾಗಿ ಮಾಡಿದ್ರೆ ತಪ್ಪೇನಿಲ್ಲ ಹೋಗಿ ಹಾಗಾದ್ರೆ ನೀವು ಯಾವ ಕರ್ನಾಟಕದಲ್ಲಿ ಇದ್ದೀರಾ ಯಾವ ರಾಜ್ಯದಲ್ಲಿ ಹಿಂದಿಯನ್ನ ಮಾತಾಡ್ತಾರೋ ಯಾವ ರಾಜ್ಯದ ಜನ ಹಿಂದಿಯನ್ನ ರಾಷ್ಟ್ರೀಯ ಭಾಷೆ ಅಂತ ಒಪ್ಪಿಕೊತಾರೋ ನೀವು ಅಲ್ಲಿಗೆ ಹೋಗ್ಬಿಡಿ ಸ್ವಾಮಿ ನೀವು ಅಂತಿರಲ್ಲ ಮಾತೆತ್ತಿದ್ರೆ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ಅಂತ ನೀವು ಹೋಗಿ ಹಿಂದಿ ರಾಜ್ಯಕ್ಕೆ ಕರ್ನಾಟಕದಲ್ಲಿ ಯಾಕೆ ಇರ್ತೀರಾ ನೀವು ಯಾರಾದರೂ ವ್ಯತಿರಿಕ್ತ ಹೇಳಿಕೆಯನ್ನು ಕೊಟ್ಟ ತಕ್ಷಣ ಇವರುಗಳ ಸ್ಟೇಟ್ಮೆಂಟ್ ಹೆಂಗಿರುತ್ತೆ ಅಂದರೆ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ಈಗ ನೀವು ಹೋಗಿ ಹಿಂದಿ ರಾಜ್ಯಕ್ಕೆ ನೋಡಿ ಕನ್ನಡ ಪ್ರಾದೇಶಿಕ ಭಾಷೆ ನಮಗೆಲ್ಲರಿಗೂ ಬೇಕೇ ಬೇಕು ರಾಷ್ಟ್ರ ಭಾಷೆ ಹಿಂದಿನೂ ಅದನ್ನು ಕಲ್ಕೊಳ್ಳೋಂಥದ್ದು ತಪ್ಪೇನಿಲ್ಲ ನಮ್ಮ ಭಾಷೆ ಇಂಗ್ಲೀಷ್ ಇರದೇ ಇರೋದ್ರಿಂದನೂ ಸಹಿತ ನಾವು ಬೇರೆ ಬೇರೆ ದೇಶಗಳಿಗೆ ನಮ್ಮ ವ್ಯವಹಾರಗಳನ್ನು ಮಾಡುವಂಥದ್ರಲ್ಲಿ ಬೇರೆ ಇಂಗ್ಲೀಷ್ ಭಾಷೆಯೂ ಬೇಕು ಕನ್ನಡವನ್ನು ಕಡ್ಡಾಯವಾಗಿ ನಮಗೆ ತಿಳಿಯಲೇಬೇಕು ಎರಡನೇದಾಗಿ ಹಿಂದಿ ನಮಗೆ ಬೇಕು ಮೂರನೇದಾಗಿ ಬೇರೆ ಬೇರೆ ಭಾಷೆಯನ್ನು ಕಲಿತರೆ ತಪ್ಪೇನಿಲ್ಲ ನಮ್ಮ ಜ್ಞಾನ ಈಗಾಗಲೇ ಇದೆಯಲ್ಲ ಮಾತ್ರ ನಮ್ಮ ಕನ್ನಡ ತಮ್ಮ ಪ್ರಾದೇಶಿಕವಾಗಿ ತಮ್ಮ ತಮ್ಮ ಭಾಷೆಗಳಂತ ಮಾಡ್ಕೊಂಡು ರಾಷ್ಟ್ರೀಯ ಭಾಷೆ ಹಿಂದಿನ ಮಾಡ್ಕೋಬೇಕು ಅನ್ನೋದು ಮೊದಲಿಂದನೂ ಇದೆ ಅದನ್ನು ಕಲಿದ್ರಿಂದ ತಪ್ಪೇನಿಲ್ಲಲ್ಲ ನಾವು ಅದನ್ನು ಬೇರೆ ಅರ್ಥದಲ್ಲಿ ತಗೋತೀರಿ ನಮ್ಮ ಕನ್ನಡಾಭಿಮಾನ ನಮ್ಮ ಕನ್ನಡಕ್ಕೆ ನಾವು ಇರಲೇಬೇಕು ಭಾಷೆಗಳು ಎಷ್ಟು ನಮ್ಗೆ ಹೆಚ್ಚು ಗೊತ್ತಿರ್ತದೆ ಅಷ್ಟು ನಾವೇ ಶ್ರೀಮಂತರಾಗ್ತೀವಿ ಕನ್ನಡಕ್ಕೆ ಮೊದಲ ಆದ್ಯತೆ ನಾವು ಕನ್ನಡಿಗರು ಕನ್ನಡಿಗರಾದಮೇಲೆ ಬೇರೆ ಬೇರೆ ಭಾಷೆಗಳನ್ನು ಒಪ್ಪಿಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ನಾವು ಇಷ್ಟೇ ಹೇಳ್ತೀವಿ ನಮ್ಮ ಅವರ ಮೇಲೆ ವೈಯಕ್ತಿಕವಾಗಿ ಹೋಗ್ತದೆ ಅದು ತಾವು ವ್ಯಕ್ತಿ ನೀವು ಹೆಂಗೆ ತಿಳ್ಕೊತೀರಿ ತಿಳ್ಕೊಳ್ಳಿ ನಾನು ಪ್ರಥಮ ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರುವಂಥದ್ದು ಹುಟ್ಟಿರುವಂಥದ್ದು ಕನ್ನಡದಲ್ಲಿ ನಾನು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇನೆ ಎರಡನೇದಾಗಿ ಬೇರೆ ಬೇರೆ ಅನ್ಯ ಭಾಷೆಗಳನ್ನು ಸಹಿತ ನಾನು ಪ್ರೀತಿಸ್ತೇನೆ ನಮಸ್ಕಾರ